ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೇರೆನೇ ತೋರಿಸ್ತಾ ಇದ್ದೀನಿ. ಯಾರೋ ಒಬ್ಬರು ನಿನ್ನೆ ವಿವರ್ಸ್ ಕೇಳಿದರು 10 ಕೆಜಿ ಇದು ಬ್ಯಾಗ್ಗಳಿಗೆ ಗ್ರೋ ಬ್ಯಾಗ್ ಹೆಂಗೆ ಮಾಡೋದು ತೋರಿಸಿ ಅಂತ. ನಾನು ಮೊದಲೆಲ್ಲ ಮಾಡಿದ್ದೆ, ಅದು ವಿಡಿಯೋ ಮಾಡಿಲ್ಲ ಯಾವ ಥರ ಮಾಡೋದು ಅಂತ ಡೀಟೇಲಾಗಿ. ಅದಕ್ಕೆ ಇವತ್ತು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. 10 ಕೆಜಿದಿಲ್ಲ, ಮಾಮೂಲಿ ಚಿಕ್ಕದೇ ಇದೆ. ಇವಾಗ ಯಾವ ಬ್ಯಾಗ್ ಆದ್ರೂ ಅದೇ ಥರ ಮಾಡೋದು. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ನಾನು ಏನು ಮಾಡಿದೆ, ಯಾವ ಥರ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಬಾ ತೋರಿಸ್ತಾ ಇದ್ದೀನಿ. ಚಿಕ್ಕದಿದು ಶಾವಿಗೆ ಬರುತ್ತಲ್ಲ, ಶಾವಿಗೆ ಪ್ಯಾಕೆಟ್. ನೀವು ಎಷ್ಟು ದೊಡ್ಡದಾಗಲಿ ಚಿಕ್ಕದಾಗಲಿ ಇದೇ ಮೆಥಡ್ ನಾನು ಇವಾಗ ತೋರಿಸ್ತೀನಲ್ಲ, ಇದೇ ಥರನೇ. ಫಸ್ಟು ಉಲ್ಟಾ ಹಾಕ್ಕೋಬೇಕು ಬ್ಯಾಗ್. ಯಾವಾಗಲೂ ಉಲ್ಟಾ ಹಾಕ್ಕೊಂಡ್ರೇ ನಮಗೆ ನೀಟಾಗಿ ಗ್ರೋ ಬ್ಯಾಗ್ ಥರ ರೌಂಡಿಗೆ ಮಾಡ್ಕೊಳಕ್ಕೆ ಬರೋದು. ಇಲ್ಲ ಅಂದರೆ ಅದು ಆ ಕಡೆ ಈ ಕಡೆ ಒಂಥರ ಕಿವಿ ಥರ ಬರುತ್ತೆ, ಚೆನ್ನಾಗಿರಲ್ಲ. ಕೆಳಗಡೆ ಕೂತ್ಕೊಳ್ಳೋಕ್ಕೂ ಸರಿ ಇರಲ್ಲ. ನಿಧಾನವಾಗಿ ಉಲ್ಟಾ ಹಾಕ್ಕೊಂಬಿಟ್ಟು ಆ ಮೂಲೆಗಳು ಇರುತ್ತಲ್ವ, ಆ ಕಡೆ ಮೂಲೆ ಈ ಕಡೆ ಮೂಲೆ ಒಂದು ಚೂಪಿಗಿರುತ್ತೆ, ಅವನ್ನ ನಾವು ಒಳಗಡೆ ಬರಂಗೆ ಮಾಡ್ಕೋಬೇಕು. ನಾನು ಮಾಡೋದು ನೋಡಿ, ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಉಲ್ಟಾ ಆದಮೇಲೆ ಅದು ಉಲ್ಟಾ ಆಗಿರೋದ್ರನ್ನ ಕೆಳಗಡೆ ಮೂಲೆ ಇರುತ್ತಲ್ಲ, ಅದನ್ನು ನಾನು ಯಾವ ಥರ ಮಾಡ್ಕೊತೀನಿ ಅಂತ ನೋಡಿ. ಒಳಗಡೆ 4 ಬೆರಳು ಹಾಕಿ ಆ ಕಡೆ ಒಳಗಡೆ ಒಂದು ಕೈ ಹಾಕಬೇಕು, ಇಲ್ಲೊಂದು ಕೈ ಹಾಕ್ಬಿಟ್ಟು 3 ಬೆರಳು ಅಥವಾ 4 ಬೆರಳು ದೊಡ್ಡದು ಚಿಕ್ಕದು ನೋಡ್ಕೊಂಡು ನೀವು ಅದನ್ನು ಚೂಪಿಗೆ ಒಳಗಡೆ ಬರಂಗೆ ಮಾಡ್ಕೋಬೇಕು. ಆ ಚೂಪಿಗಿರುತ್ತಲ್ಲ ಅದನ್ನು ಆ ಮೂಲೆಗಳು ನಾವು ಒಳಗಡೆ ಬರಂಗೆ ಮಾಡ್ಕೋಬೇಕು. ಆಮೇಲೆ ಎಲ್ಲೂ ಸುಕ್ಕು ಬರದಂಗೆ ನೋಡ್ಕೋಬೇಕು, ನಿಧಾನವಾಗಿ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಬರುತ್ತೆ ಅದು ಒಳಗಡೆ ನೋಡಿ, ಆ ಥರ ಬರುತ್ತೆ ನೋಡಿ, ಕಾಣುತ್ತಲ್ಲ ನಿಮಗೆ. ಮೂಲೆಗಳು ಆ ಥರ ಬಂದಾಗ ಆ ಕಡೆ ಒಂದು ಈ ಕಡೆ ಒಂದು ಅದನ್ನು ಸ್ವಲ್ಪ ಕೆಳಗಡೆ ಇಟ್ಬಿಟ್ಟು ನಾವು ಆ ಮೂಲೆಗಳು ಸರಿ ಮಾಡ್ಕೋಬೇಕು. ಒಂದ್ರ ಪಕ್ಕ ಒಂದು ಆಪೋಸಿಟ್ ಬರಂಗೆ ಮಾಡ್ಕೋಬೇಕು, ಆ ಕಡೆ ಈ ಕಡೆ ಬರಂಗೆ ಮಾಡ್ಕೊಂಡು ಆಮೇಲೆ ನಾವು ಹೋಲ್ ಹಾಕ್ಕೋಬೇಕು ನೋಡಿ. ಅದು ಇಲ್ಲಿ ಸ್ವಲ್ಪ ಒಳಗಡೆ ಮಾಡ್ಕೋಬೇಕು, ಒಂದೊಂದು ಸರಿ ಸುಕ್ ಸುಕ್ಕು ಬರುತ್ತೆ. ಅದನ್ನು ನಿಧಾನವಾಗಿ ಬೆರಳಾಕಿ ಬೆರಳಾಕಿ ಸರಿಯಾಗಿ ಮಾಡಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಅವು ಎರಡು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಆಪೋಸಿಟಾಗಿ. ಆವಾಗ ಅದು ರೌಂಡಕ್ಕೆ ಆಗುತ್ತೆ ಬ್ಯಾಗು. ಆವಾಗ ನಮಗೆ ಸೇಮ್ ಗ್ರೋ ಬ್ಯಾಗ್ಗಳು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ನಾವು ದುಡ್ಡು ಕೊಟ್ಟು ಗ್ರೋ ಬ್ಯಾಗ್ ತರೋದು ಬೇಕಿಲ್ಲ. ಈ ಥರ ಬ್ಯಾಗ್ಗಳು ಮನೆಯಲ್ಲಿ ನಾವು ತರ್ತಾ ಇರ್ತೀವಲ್ವ, ಇದು ಸಾಮಾನೆಲ್ಲ ತರ್ತಾ ಇರ್ತೀವಿ. ಪ್ರತಿಯೊಂದರಲ್ಲೂ ಮಾಡ್ಬೋದು, ಚಿಕ್ಕ ಬ್ಯಾಗಲ್ಲಿ ಚಿಕ್ಕ ಚಿಕ್ಕ ಗಿಡ ಹಾಕೋಬೋದು, ದೊಡ್ಡದ್ರಲ್ಲಿ ದೊಡ್ಡ ಗಿಡ ಹಾಕ್ಬೋದು. ಬಂದಷ್ಟು ದಿನ ಬರ್ತವೆ, ಹೋದಾಗ ಮತ್ತೆ ಹಾಕ್ಕೊಂಡು ಬೇರೆ ಬ್ಯಾಗ್ ಹಾಕಿ ಇಡ್ಬೋದು ನೋಡಿ. ಈ ಥರ ಮಾಡಿದ್ದೀನಿ. ಮತ್ತು ನಾನು ಅಲ್ಲಿ ಬೆರಳಾಕಿ ಕರೆಕ್ಟಾಗಿ ತೊಗೊಳ್ತಾ ಇದ್ದೀನಿ. ಸುಕ್ಕು ಎಲ್ಲೂ ಸುಕ್ಕಿಲ್ದಂಗೆ ಮಾಡ್ಕೊಂಡು ಫಸ್ಟ್ ಆ ಮೂಲೆಗಳು ಸರಿ ಮಾಡ್ಕೋಬೇಕು. ಇದೇ ಸ್ವಲ್ಪ ಲೇಟ್ ಆಗೋದು, ಅದಾದಮೇಲೆ ಏನು ಕಷ್ಟ ಆಗೋಲ್ಲ. ಅದು ನೋಡಿ ಆ ಥರ ಮಾಡಿದ್ದೀನಿ ನೋಡಿ, ಗಮನಿಸಿ. ಆ ಮೂಲೆಗಳು ಕೆಳಗಡೆ ಪ್ರೆಸ್ ಮಾಡಬೇಕು, ಎರಡು ಆಪೋಸಿಟ್ ಕುತ್ಕೊಳುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ಆವಾಗ ಇದು ರೌಂಡು ಕುತ್ಕೊಳತ್ತೆ ನೋಡಿ, ಬ್ಯಾಗ್ ಸುಮ್ಮನೆ ಹಿಂಗಿಟ್ರೂ ಕುತ್ಕೊಳ್ತು. ಇವಾಗ ನಾನು ಅದಕ್ಕೆ ಹೋಲ್ ಹಾಕ್ತೀನಿ, ಹೋಲ್ ಹಾಕೋದು ನೋಡ್ಕೊಳ್ಳಿ. ನೀವು ಕೆಳಗಡೆ ನೋಡಿದ್ರೂ ಗೊತ್ತಾಗುತ್ತೆ ಬ್ಯಾಗ್ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಇವಾಗ ಇದು 2 ಮಡ್ಚ್ಕೊಂಡು ಈ ಥರ ಮೂಲೆ ಕಟ್ ಮಾಡಿದ್ರೆ ದೊಡ್ಡದಾಗೆ ಹೋಲ್ ಬೀಳುತ್ತೆ. ಹೋಲ್ ಇಲ್ಲದೆ ನಾವು ಗಿಡಗಳು ಹಾಕೋಕ್ಕಾಗೋದೇ ಇಲ್ಲ ನೋಡಿ. ಈ ಥರ ಹೋಲ್ ಆಗುತ್ತಲ್ವ, ಈ ಹೋಲ್ಗೆ ನಾವೇನಾದ್ರು ಅಡ್ಡ ಇಡಬೇಕು, ಕಲ್ಲಾಗಲಿ ತೆಂಗಿನ ನಾರಾಗಲಿ ನಿಮ್ಮ ಹತ್ರ ಏನಿರುತ್ತೋ ಅದು. ನಾನು ಒಂದು ಒಡೆದಿರೋದು ಪಾಟಿನ ಪೀಸ್ ಇತ್ತು, ಅದು ಇಡ್ತಾ ಇದ್ದೀನಿ. ಅದನ್ನ ಇಟ್ಬಿಟ್ಟು ನಿಧಾನವಾಗಿ ಮಣ್ಣು ಹಾಕ್ಬೇಕು. ಆ ಪಾಟ್ ಹೋಲ್ ಮುಚ್ಕೋಬಾರ್ದು, ಹಂಗೆ ನೋಡ್ಕೊಂಡು ನಿಧಾನವಾಗಿ ಹಾಕ್ಕೋಬೇಕು. ಆ ಹೋಲ್ ಹತ್ರ ಮಣ್ಣು ಹಾಕ್ಬಿಟ್ಟು ಟೈಟ್ ಮಾಡಬೇಕು ಅದ್ರ ಮೇಲೆ, ಆವಾಗ ಅದು ಕದಲಲ್ಲ. ಅದರಿಂದ ಸರ ಈಜಿಯಾಗಿ ನೀರು ಬರುತ್ತೆ, ಮಣ್ಣು ಬರಲ್ಲ ಆವಾಗ. ಆ ಹೋಲಿಗೆ ಆ ಥರ ಅಡ್ಡ ಇಡೋದ್ರಿಂದ ಮಣ್ಣು ಈಚೆ ಬರಲ್ಲ, ಬರೀ ನೀರು ಮಾತ್ರ ಈಚೆ ಬರುತ್ತೆ. ಆ ಹೋಲ್ ಮುಚ್ಕೊಳ್ಳೋದಂಗೆ ನೋಡ್ಕೊಳ್ಳಿ, ಇಲ್ಲ ಅಂದರೆ ಅದು ಮಣ್ಣೆಲ್ಲ ಈಚೆ ಬಂದು ಬ್ಲಾಕ್ ಆಗುತ್ತೆ ಹೋಲ್ಸು. ಅದರಿಂದ ಇದೊಂದು ಅದೊಂದು ಮೊದಲು ನೋಡಿಸಿದ್ದೊಂದು ನೀಟಾಗಿ ನಿಧಾನವಾಗಿ ಮಾಡ್ಕೊಂಡ್ರೆ ಆಗುತ್ತೆ, ಅರ್ಜೆಂಟಲ್ಲಿ ಮಾಡ್ಕೋಬಾರ್ದು. ಇವಾಗ ನಾನು 1.5 ಇಂಚ್ ಮಣ್ಣು ಹಾಕಿದ್ದೀನಿ, ಮಣ್ಣು ಹಾಕಿ ಕಿಚನ್ ವೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ಅದಕ್ಕೆ ಗೊಬ್ಬರ ಹಾಕಷ್ಟು ಇರೋಲ್ಲ ಗಿಡ ಹಾಕಿದ್ಮೇಲೆ, ಅಂದರೆ ಹಾಕಿದ ತಕ್ಷಣವೇ ಗಿಡ ಹಾಕ್ಬಾರ್ದು. ಇದರಲ್ಲಿ ಒಂದು 10 ದಿನ 15 ದಿನ ಬಿಟ್ಬಿಡ್ಬೇಕು ಈ ಥರ ಹಾಕಿ. ನಾನು ಇವಾಗ ಹಾಕ್ತಾ ಇದ್ದೀನಲ್ಲ ಅದೇ ಥರ ಹಾಕ್ಬಿಟ್ಟು ಒಂದು 10 ದಿನ 15 ದಿನ ಬಿಟ್ಟರೆ ಕೆಳಗಡೆ ಅದು ಸುಮಾರಾಗಿ ಕೊಳತೋಗುತ್ತೆ. ಆವಾಗ ನಾವು ಅದರಲ್ಲಿ ಗಿಡಗಳು ಏನಾದರೂ ನೆಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ, ಗೊಬ್ಬರನೂ ಆಗಿರುತ್ತೆ. ಗಿಡಗಳು ಬೆಳೆದು ಬೇರೆ ಕೆಳಗಡೆ ಹೋಗುತ್ತೆ, ಆವಾಗ ಗಿಡಗಳಿಗೂ ತೊಂದರೆ ಆಗೋಲ್ಲ. ಆ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕ್ಬಿಡಿ. ಅಥವಾ ನೀವು ಅರ್ಜೆಂಟ್ ಹಾಕಬೇಕು ಅಂದರೆ ಬರೀ ಮಣ್ಣು ಹಾಕ್ಕೊಳ್ಳಿ, ಮಣ್ಣು ಹಾಕ್ಕೊಂಬಿಟ್ಟು ಗಿಡ ನೆಡಿ, ಈ ಥರ ಕಿಚನ್ ವೇಸ್ಟ್ ಹಾಕ್ಬಿಡಿ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಗ್ರೋ ಹೊರಗಡೆಯಿಂದ ತರಷ್ಟು ಇರೋಲ್ಲ, ಹೊರಗಡೆಯಿಂದ ತರಷ್ಟೇ ಇರೋಲ್ಲ. ಈ ಥರ ಮಾಡ್ಕೋಬೋದು. ಪಾಟ್ಗಳಿಲ್ಲ ನಮಗೆ, ಅದು ಇಲ್ಲ ಇದಿಲ್ಲ ಅನ್ನೋರು ಖರ್ಚಿಲ್ಲದೆ ಜೀರೋ ವೇಸ್ಟ್ ಇದು. ನಾವು ಮನೆಗೆ ತಂದಿರೋ ಕವರ್ಸ್ ಹೆಂಗೆ ಇರುತ್ತಲ್ಲ ಬಿಸಾಕೋ ಬದಲು ಈ ಥರ ಮಾಡ್ಕೋಬೋದು. ನಾನು ಸುಮಾರು ಕಿಚನ್ ವೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ, ಅದರಲ್ಲಿ ಮುಕ್ಕಾಲು ಭಾಗ ಅದನ್ನೇ ಹಾಕ್ತೀನಿ. ಯಾಕೆಂದರೆ ನಾನು ಇವಾಗ ಅದರಲ್ಲಿ ಏನೂ ಹಾಕಲ್ಲ,
ಕಿಚನ್ ವೇಸ್ಟು ಗೊಬ್ಬರ ಆಗಲಿ ಅನ್ನೋ ಇದಕ್ಕೆ ನಾನು ಈ ಥರ ಕವರ್ಗಳಿಗೆ ಕೂಡ ಮಾಡಿಡ್ತೀನಿ. ಯಾಕೆಂದರೆ ದಿನ ದಿನ ಬಂದಿರೋದು ನಾವು ಹಾಕೋಕ್ಕೂ ಆಗ್ತಾ ಇರಲಿಲ್ವಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಹಾಕಾದ್ಮೇಲೆ ಒಂಚೂರು ಮಣ್ಣು ಹಾಕ್ತೀನಿ. ಮಣ್ಣು ಹಾಕಿ ಪ್ರೆಸ್ ಮಾಡಿದರೆ ಅದು ಮತ್ತೆ ಒಳಗೆ ಹೋಗುತ್ತೆ, ಮತ್ತೆ ಒಳಗೆ ಹೋದರೆ ಮತ್ತೆ ಇನ್ನೊಂದು ಸರಿ ಹಾಕ್ತೀನಿ. ನೀವು ತಕ್ಷಣಕ್ಕೆ ಗಿಡ ನೆಡಬೇಕು ಅನ್ನಂಗಿದ್ರೆ ಮಾತ್ರ ಈ ಥರ ಕಿಚನ್ ವೇಸ್ಟ್ ಹಾಕೋಬೇಡಿ. ಹಾಕೊಂಡ್ರೂ ಕೆಳಗಡೆ ಫಸ್ಟ್ ಮಣ್ಣು ಹಾಕಿದ್ವಲ್ಲ ಅಲ್ಲಿ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಈ ಥರ ಜಾಸ್ತಿ ಹಾಕ್ಕೊಂಡ್ರೆ ಮಾತ್ರ ಒಂದು 15 ದಿನ ಬಿಟ್ಟುಬಿಟ್ಟೆ ಗಿಡಗಳು ಹಾಕೊಳ್ಳಿ, ಇಲ್ಲಾಂದರೆ ಅದು ಕೊಳಿಬೇಕಾದ್ರೆ ಹೀಟ್ ಬರುತ್ತೆ, ಅದರಿಂದ ಗಿಡಗಳು ಸುಟ್ಟೋಗ್ತವೆ. ಅದರಿಂದ ಗಿಡಗಳು ನೀವು ತಕ್ಷಣವೇ ಹಾಕೋಬಾರ್ದು. ಅದು ಗೊಬ್ಬರ ಒಂದು 10 ದಿನ ಆದ ತಕ್ಷಣ ಅದು ಗೊಬ್ಬರ ಆಗೋಕ್ಕೆ ಸ್ಟಾರ್ಟ್ ಆಗೋಗಿರುತ್ತೆ, ಗೊಬ್ಬರನೂ ಆಗಿರುತ್ತೆ ಮುಕ್ಕಾಲು ಪಾಲು. ಅವಾಗ ಏನು ಬಿಸಿ ಬರೋಲ್ಲ. ನಾ ಅಂದರೆ ದಿನ ನೀರು ಹಾಕ್ಕೊತಾ ಇರಿ ಅದಕ್ಕೆ, ಅದೇ ಥರ ಬಿಡಬೇಡಿ. ಗೊಬ್ಬರ ಆಗುತ್ತೆ ಅಂತ ನೀರು ಹಾಕ್ತೇನೆ ಇರಬಾರ್ದು. ದಿನ ಸ್ವಲ್ಪ ನೀರು ತೇವಾಂಶ ಇರಲೇಬೇಕು, ತೇವಾಂಶ ಇದ್ದರೇ ಗೊಬ್ಬರ ಆಗೋದು, ಇಲ್ಲಾಂದರೆ ಆಗೋಲ್ಲ. ಗೊಬ್ಬರ ಒಣ ಒಣ ಹಂಗೆ ಇರುತ್ತೆ. ಈ ಥರ ಮಣ್ಣು ಹಾಕಿ ಮಾಡೋದ್ರಿಂದ ಕಿಚನ್ ವೇಸ್ಟ್ ಬೇಗನೂ ನಮಗೆ ಆಗುತ್ತೆ, ಆಮೇಲೆ ವಾಸನೆ ಇರೋಲ್ಲ, ಏನೂ ಇರೋಲ್ಲ. ಈ ಥರ ಮಾಡ್ಕೋಬೋದು. ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಈ ಥರ ಮಾಡ್ಕೋಬೋದು. ನೀವು ಗಿಡ ಹಾಕದೇ ಇದ್ರೂ ಈ ಥರ ಕವರ್ಗಳಾಗಿ ಈ ಥರ ಕಿಚನ್ ವೇಸ್ಟ್ ಹಾಕಿ ಮೇಲಿಂಚೂರು ಕೆಳಗೊಂಚೂರು ಮಣ್ಣು ಹಾಕಿ ಇಟ್ಟರೆ ಅದು ಸುಮಾರು ಒಂದು 15 ದಿನ 20 ದಿನ ಬಿಟ್ಟು ಒಂದು ತಿಂಗಳು ಆದ್ರಿಗಿನ ಪೂರ್ತಿ ಮಣ್ಣಾಗಿ ಹೋಗಿರುತ್ತೆ. ಆವಾಗ ಬೇಕಾದ್ರೆ ನೀವು ಬೇರೆ ಪಾಟ್ಗಳಿಗೆ ಅದನ್ನು ಗೊಬ್ಬರ ಥರ ಯೂಸ್ ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು, ಮಾಡ್ಕೊಳ್ಳಿ. ಗಿಡ ಬೆಳೆಸೋದು ತುಂಬ ಈಸಿ, ಮಾಡ್ತಾ ನಮಗೆಲ್ಲ ಗೊತ್ತಾಗುತ್ತೆ. ನಾನು ಎರಡನೇ ಸರಿ ಕೂಡ ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಮತ್ತೆ ಮೇಲೆ ಮಣ್ಣು ಹಾಕ್ತಿದ್ದೀನಿ. ಯಾಕೆಂದರೆ ಬ್ಯಾಗ್ ಫುಲ್ ಮಾಡಿದೆ ನಾನು, ಫುಲ್ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ. ಇಟ್ಟಾದಮೇಲೆ ಅದರಲ್ಲಿ ಚಿಕ್ಕದಿದು, ಇದರಲ್ಲಿ ಯಾವುದಾದ್ರು ಹೂವಿನ ಗಿಡ ಇಟ್ಕೋಬೋದು. ಇದು ದೊಡ್ಡ ದೊಡ್ಡವಾದರೆ ನಾವು ತರಕಾರಿನೂ ಇಟ್ಕೋಬೋದು. ಇದರಲ್ಲಿ ಚಿಕ್ಕ ಯಾವ್ದಾರು ಹೂವಿನ ಗಿಡ, ಸಾಮಂತಿಗೆ ಗಿಡ ಇಟ್ಕೋಬೋದು. ಆಮೇಲೆ ಒಂದು 3 ತಿಂಗಳು 4 ತಿಂಗಳು ಇರುತ್ತಲ್ಲ ಅಂಥ ಗಿಡಗಳು ಇಟ್ಕೋಬೋದು. ಆ ಗಿಡ ಹೂವ ಬಿಟ್ಟು ಹೋಗೋಷ್ಟೊತ್ತಿಗೆ ನಮಗೆ ಕೆಳಗಡೆ ಅದು ಗೊಬ್ಬರ ಆಗಿರುತ್ತೆ, ಆವಾಗ ನಾವು ಇದನ್ನು ಗೊಬ್ಬರದ ಥರನೂ ಯೂಸ್ ಮಾಡ್ಬೋದು. ಆ ಮಣ್ಣು ಆ ಥರ ಎರಡು ಥರ ಉಪಯೋಗ ಆಗುತ್ತೆ. ಮಾಡಿ ನೆನ್ನೆ ಕೇಳಿದ್ರು ಅಂತ ನಾನು ಇವತ್ತೇ ವಿಡಿಯೋ ಮಾಡಿಬಿಟ್ಟು ನಾನು ಎಡಿಟ್ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೇಳಿದಾಗ ನಾನು ಹಾಕ್ತೀನಿ, ತುಂಬ ಜನ ತುಂಬ ಕೇಳಿದ್ದಾರೆ, ಬರೆದಿಟ್ಕೊಂಡಿದ್ದೀನಿ ಎಲ್ಲ. ನಿಧಾನವಾಗಿ ಒಂದೊಂದೇ ಹಾಕ್ತೀನಿ, ಎಲ್ಲ ತಕ್ಷಣಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಕೇಳಿದವರು. ನಾನು ಆದಂಗೆ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ಹೊಂದಿಸ್ಕೋಬೇಕಲ್ಲ, ಹೊಂದಿಸ್ಕೊಂಡು ಮಾಡಬೇಕು. ಇದು ಈ ಥರ ಇಟ್ಟಿದ್ದೀನಿ ನೋಡಿ ಈ ಕಡೆ. ನಾನು ಮೊನ್ನೆ ಮಾಡಿದೆ ಇದು, ಅವ್ರು ಕೇಳಿರಲಿಲ್ಲ, ಅವ ತೋರಿಸಿರಲಿಲ್ಲ, ಇವೆಲ್ಲ ನಾನು ಮೊನ್ನೆ ಮಾಡಿರೋದು. ಈ ಥರ ಅದರಲ್ಲಿ ಸ್ವಲ್ಪ ಕಮ್ಮಿ ಇದೆ, ಮತ್ತು ನಾನು ಕಿಚನ್ ವೇಸ್ಟ್ ಹಾಕಿ ಗೊಬ್ಬರ ಹಾಕ್ತೀನಿ. ಈ ಥರ ಅವು ಸ್ವಲ್ಪ ದೊಡ್ಡವು ಇದ್ದಾವೆ, ಅದರಲ್ಲಿ ಒಂದು ಬದನೆ ಗಿಡ ಇಟ್ಕೋಬೋದು, ಟೊಮೊಟೊ ಗಿಡ ಇಟ್ಕೋಬೋದು, ಮೆಣಸಿನ ಗಿಡ ಇಟ್ಕೋಬೋದು ದೊಡ್ಡವಾದರೆ. ಅದು ಅಲ್ಲದೆ ಇವತ್ತು ನೋಡಿ ಒಂದು ಸರ್ಪ್ರೈಸು, ನಮಗೆ ಉಮಾ ಅನ್ನೋರು ಸ್ಟ್ರಾಬೆರಿ ಗಿಡ ತಂದುಕೊಟ್ಟಿದ್ದೆ ಅಂದರು. ಅವ್ರ ಪಾಪ ನಮ್ಮ ಮನೇಲಿ ಇನ್ನೂ ಹಣ್ಣು ಬಿಟ್ಟಿಲ್ಲ ಅಂದರು. ನಾನು ಇವತ್ತು ಬಂದು ಬೆಳಗ್ಗೆ ನೋಡಿದ ತಕ್ಷಣ ಖುಷಿಯಾಗೋಯಿತು, ಅದರಲ್ಲಿ ಒಂದು ಹೂವು ಬಂದಿತ್ತು, ನೋಡ್ಬಿಟ್ಟು ಎಷ್ಟು ಖುಷಿ ಆಯಿತು ಅಂತ. ಪಾಪ ಅವ್ರಿಗೆ ಬಿಟ್ಟಿಲ್ಲ ಅಂತೇಳಿದರು, ನಮ್ಮ ಮನೇಲಿ ಅವ್ರು ತಂದುಕೊಟ್ಟಿರೋ ಗಿಡ ಹೂವು ಬಿಟ್ಟಿದೆ. ಅದರಲ್ಲಿ ನಾನು 3-4 ಸಪ್ರೇಟ್ ಮಾಡಿದ್ದೀನಿ. ನಮಸ್ತೆ.